हाय फ्रेंड्स, नानिवत्तु निमगे विंडोज 10 ನಲ್ಲಿ ಯಾವ ರೀತಿ ಇಮೇಜ್ ಸೈಜ್ ಅನ್ನು ಚೇಂಜ್ ಮಾಡಬಹುದು ಅಂತ ಹೇಳಿ ಕೊಡ್ತೀನಿ. ನೋಡ್ಕೊಳ್ಳಿ. ಫಸ್ಟ್ ಗೆ ನೀವು ಯಾವ ಇಮೇಜ್ ಸೈಜ್ ಅನ್ನು ಚೇಂಜ್ ಮಾಡಬೇಕು ಅಂತ ಇದೆ ಆ ಇಮೇಜ್ ಅನ್ನು ಓಪನ್ ಮಾಡ್ಕೊಳ್ಳಬೇಕು. ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು ಫೈಲ್ ಇದೆ, ಈ ಫೈಲ್ ಅನ್ನು ಓಪನ್ ಮಾಡ್ತೀನಿ. ಸೊ ಅದರ ಫೈಲ್ ಬಂದು 2 MB ಇದೆ. ಸೊ ನಾವು ತುಂಬಾ ಈಸಿಯಾಗಿ ಯಾವುದೇ ಎಕ್ಸ್ಟರ್ನಲ್ ಸಾಫ್ಟ್ವೇರ್ ಯೂಸ್ ಮಾಡದೆ ತುಂಬಾ ಸಿಂಪಲ್ ಆಗಿ ನೀವು ಇಮೇಜ್ ಸೈಜ್ ಚೇಂಜ್ ಮಾಡ್ಕೊಳ್ಬಹುದು. ಸೊ ನೀವು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಇಮೇಜ್ ಓಪನ್ ಆದ ನಂತರ ಇಲ್ಲಿ ನಿಮ್ಮ ಕ್ಲೋಸ್ ಬಟನ್ ಕೆಳಗಡೆ ಈ 3 ಡಾಟ್ಸ್ ಇರುವಂತ ಆಪ್ಷನ್ ಇದೆ. ಸೊ ಈ 3 ಡಾಟ್ಸ್ ಇರೋ ಆಪ್ಷನ್ ಕ್ಲಿಕ್ ಕೊಡಬೇಕು. ಕ್ಲಿಕ್ ಕೊಟ್ಟಾದ ನಂತರ ಇಲ್ಲಿ ರೀಸೈಜ್ ಅಂತ ಆಪ್ಷನ್ ಇದೆ. ಸೊ ರೀಸೈಜ್ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟಾಗ ನಿಮಗೆ 4 ಆಪ್ಷನ್ಸ್ ಗಳು ಬರುತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ, ನಾವು ಯಾವ್ದಾದ್ರು ಇಮೇಜ್ ಅನ್ನು ಯಾವ್ದಾದ್ರು ಆನ್ಲೈನ್ ಅಟ್ಯಾಚ್ಮೆಂಟ್ ಇದ್ದಾಗ ಅಥವಾ ಆನ್ಲೈನ್ ಅಲ್ಲಿ ಯಾವ್ದಾದ್ರು ಅಪ್ಲೋಡ್ ಮಾಡ್ಲಿಕ್ಕಿದ್ದಾಗ ಅದಕ್ಕೆ ರೆಸ್ಟ್ರಿಕ್ಷನ್ ಇರುತ್ತೆ, ಇಷ್ಟು MB ಇಷ್ಟು KB ಇರಬೇಕು ಅಂತೇಳಿ. ಸೊ ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ MB ಅಲ್ಲ MP ಇದೆ. ಅಂದ್ರೆ ನಿಮಗೆ ಏನ್ ತೋರಿಸ್ತಾ ಅಂದ್ರೆ, ಯಾವ ಕ್ಲಾರಿಟಿ ಅಲ್ಲಿ ಉಂಟು ಅಂತ ತೋರಿಸ್ತಾ ಇದೆ. 7.6 MP ಮೆಗಾಪಿಕ್ಸೆಲ್ಸ್ ಅಲ್ಲಿ ಇದೆ ಅಂತ ತೋರಿಸ್ತಾ ಇದೆ. ನಮಗೆ 50 KB ಗಿಂತ ಕಡಿಮೆ ಬೇಕು ಅಂತ ಆದ್ರೆ 0.25 MP ಸೆಲೆಕ್ಟ್ ಮಾಡ್ಕೊಳ್ಬಹುದು. ನಮ್ದು ಅಪ್ಲೋಡಿಂಗ್ 200 KB 500 KB ಒಳಗೆ ಇರಬೇಕು ಅಂತಾರೆ, 2 MP ಇದು ಮಾಡ್ಕೊಳ್ಬಹುದು. ಹಾಗೆ ಸ್ವಲ್ಪ ಬೆಟರ್ ಬೇಕು ಅಂತಾರೆ 4 MP ಕ್ಯಾಮೆರಾಕ್ಕೆ ನಾವು ಫಿಕ್ಸ್ ಮಾಡ್ಕೊಳ್ಬಹುದು. ಸೊ ಡಿಪೆಂಡ್ಸ್ ಅಪಾನ್ ನಮಗೆ ಎಷ್ಟು ರಿಸ್ಟ್ರಿಕ್ಷನ್ ಇದೆ ಆ ರೇಂಜ್ ಗೆ ನಾವು ಇದು ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಈಗ 2 MB ಫೈಲ್ ನನಗೆ ತಗೊಂಡಿದ್ದೀನಿ. 2 MB ಫೈಲ್ ಅನ್ನು ನಾನು 0.25 MP ಗೆ ನಾನು ಕನ್ವರ್ಟ್ ಮಾಡಿದಾಗ ಅದು 45 KB ಅಲ್ಲಿ ಸ್ಟೋರ್ ಆಗುತ್ತೆ. ಜಸ್ಟ್ ನಾನು ಕ್ಲಿಕ್ ಕೊಡ್ತೇನೆ. ಕ್ಲಿಕ್ ಕೊಟ್ಟಾಗ ಇದು ಸಪರೇಟ್ ಒರಿಜಿನಲ್ ಫೈಲ್ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ, ಸಪರೇಟ್ ಆಗಿ ಬೇರೆ ಫೈಲ್ ಸೇವ್ ಆಗ್ತದೆ. ಆಲ್ರೆಡಿ ಒಂದು ಫೈಲ್ ನೇಮ್ ಇತ್ತು, ನಾನು ರಂಗ್ 2 ಅಂತ ಹೇಳಿ ನಾನು ಸೇವ್ ಮಾಡ್ತೀನಿ. ಸೊ ಸೇವ್ ಕೊಡ್ತೀನಿ. ಓಕೆ, ಈ ಫೈಲ್ ನಾನು ಸಪರೇಟ್ ಆಗಿ ಸೇವ್ ಆಯ್ತು. ಕ್ಲೋಸ್ ಮಾಡ್ತೀನಿ. ಇಲ್ಲಿ 2 ಫೈಲ್ ಇದೆ, ರಂಗ್ ಮತ್ತು ರಂಗ್ 2 ಅಂತ ಹೇಳಿ. ಈ ರಂಗ್ ಅಲ್ಲಿ ನಿಮಗೆ ತೋರಿಸ್ತೀನಿ ಒರಿಜಿನಲ್ ಫೈಲ್. ಒರಿಜಿನಲ್ ಫೈಲ್ ಸೈಜ್ ಬಂದು 2 MB ಇದೆ. ಈ 2 MB ಇದನ್ನ ನಾನು ಏನ್ ಮಾಡಿದೀನಿ, ರೆಡ್ಯೂಸ್ ಮಾಡಿದೀನಿ. ರೆಡ್ಯೂಸ್ ಮಾಡಿದಾಗ ಇಲ್ಲಿ ಪ್ರಾಪರ್ಟೀಸ್ ಅಲ್ಲಿ ನೋಡ್ಕೊಳ್ಳಿ, 44 KB ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಒನ್ಸ್ ಅಗೇನ್ ವೆಲ್ಕಮ್.